ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ರೆ ಸಮಗ್ರ ಅಭಿವೃದ್ಧಿ ಯೂಟ್ಯೂಬ್ ಚಾನಲ್. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಾವು ಮಾಡುವ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತದೆ ಸ್ನೇಹಿತರೆ. ಸ್ನೇಹಿತರೆ, ಜನನ ಪ್ರಮಾಣ ಪತ್ರ ಪಡೆಯುವುದು ಹೇಗೆ, ಅಂದರೆ ನಿಮ್ಮ ಮಗುವಿನ ಬರ್ತ್ ಸರ್ಟಿಫಿಕೇಟ್ ಮಾಡಿಸುವುದು ಹೇಗೆ, ಇಲ್ಲಿದೆ ಸಂಪೂರ್ಣ ಮಾಹಿತಿ. ಜನನ ಪ್ರಮಾಣ ಪತ್ರವು ಹೊಸದಾಗಿ ಹುಟ್ಟಿದ ಮಗುವಿನ ಜನನ ದಿನಾಂಕ, ಜನ್ಮಸ್ಥಳ, ಲೈಂಗಿಕತೆ ಮತ್ತು ಹೆಸರನ್ನು ದೃಢೀಕರಿಸುವ ಅಧಿಕೃತ ಹೇಳಿಕೆಯಾಗಿದೆ. ಜನನ ಪ್ರಮಾಣ ಪತ್ರವು ವ್ಯಕ್ತಿಯ ಕಾನೂನುಬದ್ಧ ಅಸ್ತಿತ್ವವನ್ನು ಸಾಬೀತುಪಡಿಸುತ್ತದೆ ಮತ್ತು ಈ ಘಟನೆಯ ನೋಂದಣಿ ಅವರು ಸೇರಿರುವ ಜನಸಂಖ್ಯೆಯ ಮೂಲ ಪ್ರಮುಖ ಮಾಹಿತಿಯ ಮೂಲವಾಗಿದೆ. ಜನನ ಪ್ರಮಾಣ ಪತ್ರದ ಉಪಯೋಗಗಳು ಈ ಕೆಳಗಿನಂತಿವೆ. ಸಮಾಜ ಕಲ್ಯಾಣ ಯೋಜನೆಗಳ ಅಡಿಯಲ್ಲಿ ಪ್ರಯೋಜನಗಳನ್ನು ಪಡೆಯಲು, ಮಗುವಿನ ಮೊದಲ ಹಕ್ಕು, ಗುರುತನ್ನು ಸ್ಥಾಪಿಸಲು, ವಯಸ್ಸಿನ ನಿರ್ಣಾಯಕ ಪುರಾವೆ, ಬಾಲಾಪರಾಧಿಗಳ ಆರೈಕೆ ಮತ್ತು ರಕ್ಷಣೆ, ಶಾಲೆಗೆ ಪ್ರವೇಶ, ಚಾಲನಾ ಪರವನ್ನಾಗಿ ಪಾಸ್ಪೋರ್ಟ್ ಇತ್ಯಾದಿಗಳನ್ನು ಸಿದ್ಧಪಡಿಸುವುದು, ಮತದಾನದ ಹಕ್ಕುಗೆ ಪುರಾವೆ, ರಾಷ್ಟ್ರೀಯ ಜನಸಂಖ್ಯಾ ನೋಂದಣಿಗೆ ಪ್ರವೇಶ. ಜನನವನ್ನು ನೋಂದಾಯಿಸಲು ಪ್ರಕ್ರಿಯೆ. ಹೊಸದಾಗಿ ಜನಿಸಿದ ಶಿಶುಗಳಿಗೆ ಜನನ ಪ್ರಮಾಣ ಪತ್ರಕ್ಕಾಗಿ ಅರ್ಜಿ ಸಲ್ಲಿಸುವ ವ್ಯಕ್ತಿಯು ಆಸ್ಪತ್ರೆಯಲ್ಲಿ ಒಂದು ಫಾರಂ ಭರ್ತಿ ಮಾಡಬೇಕು. ನಂತರ ಆಸ್ಪತ್ರೆಯು ರಿಜಿಸ್ಟರ್ ಕಚೇರಿಗೆ ಕಳಿಸುತ್ತದೆ. ರಿಜಿಸ್ಟರ್ ಪ್ರಮಾಣ ಪತ್ರವನ್ನು ಒದಗಿಸುತ್ತಾರೆ. ಅದನ್ನು ನಿರ್ದಿಷ್ಟ ದಿನಾಂಕದಂದು ಸಂಗ್ರಹಿಸಬಹುದು. ಆರಂಭಿಕ ಅಪ್ಲಿಕೇಶನ್ನಲ್ಲಿಯೇ ಮಗುವಿನ ಹೆಸರನ್ನು ನಿರ್ದಿಷ್ಟಪಡಿಸಬಹುದು. ಇದು ಕಾರ್ಯವಿಧಾನವನ್ನು ಸುಲಭಗೊಳಿಸುತ್ತದೆ. ಪರ್ಯಾಯವಾಗಿ ಪೋಷಕರು ನಿಜವಾದ ಪ್ರಮಾಣ ಪತ್ರವನ್ನು ಸಂಗ್ರಹಿಸುವ ಮೊದಲು ಹೆಸರನ್ನು ನಂತರ ರಿಜಿಸ್ಟರ್ ಕಚೇರಿಯಲ್ಲಿ ಸೇರಿಸಬಹುದು, ಅಥವಾ ಅವರು ಪ್ರಮಾಣ ಪತ್ರವನ್ನು ಸಂಗ್ರಹಿಸಬಹುದು ಮತ್ತು ನಂತರ ಮಗುವಿಗೆ 14 ವರ್ಷ ತುಂಬುವ ಮೊದಲು ಹೆಸರು ಸೇರ್ಪಡೆಗಾಗಿ ಅರ್ಜಿ ಸಲ್ಲಿಸಬಹುದು ಮತ್ತು ನವೀಕರಿಸಿದ ಪ್ರಮಾಣ ಪತ್ರವನ್ನು ಪಡೆಯಬಹುದು. ಜನನವನ್ನು ನೋಂದಾಯಿಸಲು ಕೆಳಗಿನ ದಾಖಲೆಗಳು ಅಗತ್ಯವಿದೆ. ಹುಟ್ಟಿದ ಸ್ಥಳದ ಪುರಾವೆ, ಪೋಷಕರ ಗುರುತಿನ ಪುರಾವೆ, ಪೋಷಕರ ಮದುವೆ ಪ್ರಮಾಣ ಪತ್ರ. ಸ್ನೇಹಿತರೆ, ಈ ಮಾಹಿತಿಯನ್ನು ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.